ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫ್ಯೂರ್ ಚಾನಲ್. ಇವತ್ತು ನಾನು ನಿಮಗೆ ಒಂದು ನಾರ್ತ್ ವೆಸ್ಟ್ ಕಾರ್ನರ್ ಡ್ಯೂಪ್ಲೆಕ್ಸ್ ಮನೇನ ತೋರ್ಸೋಕೆ ಬಂದಿದ್ದೀನಿ. 30-40 ಬನಶಂಕರಿ 6 ಸ್ಟೇಜ್ 4th ಬ್ಲಾಕ್ ನಾರ್ತ್ ವೆಸ್ಟ್ ಕಾರ್ನರ್ BDA ಇದ್ದಾಗಿರುತ್ತೆ. ಮನೆ ಆಪೋಸಿಟ್ಟು 30 ಫೀಟ್ ಟಾರ್ ರೋಡ್ ಸಿಗುತ್ತೆ. ಎರಡು ಕಡೆಯೂ 30-30 ಫೀಟ್ ರಸ್ತೆ ಸಿಗುತ್ತೆ. ಫುಲ್ ಗ್ರೀನರಿಯಿಂದ ಕವರ್ ಆಗಿದೆ ಈ ಮನೆ ನೋಡ್ತಿದ್ದೀರ. ಇದು ನಮಗೆ ನಾರ್ತ್ ಬರುತ್ತೆ, ಇದು ಬಂದು ವೆಸ್ಟ್ ಬರುತ್ತೆ. ಈ ಥರ ಕಾರ್ನರ್ ಬಿಲ್ಡಿಂಗ್ ಕಾಣಿಸುತ್ತೆ ಗೆಳೆಯರೆ, ಚೆನ್ನಾಗಿದೆ. ಕೆಳಗಡೆ 1 BHK ರೆಂಟಲ್ ಪರ್ಪಸ್ಸಿಗೆ ಮಾಡಿದ್ದಾರೆ. ಎರಡು ಕಡೆಯೂ ಗೇಟ್ ಕೊಟ್ಟಿದ್ದಾರೆ, ಇಲ್ಲೊಂದು ಕೊಟ್ಟಿದ್ದಾರೆ, ಅಲ್ಲೊಂದು ಕೊಟ್ಟಿದ್ದಾರೆ. ತೋರಿಸ್ಕೊಡ್ತೀನಿ. ಫಸ್ಟು ನಾರ್ತ್ ಫೇಸಲ್ಲಿ ಇಲಿವೇಶನ್ನ ಈ ಥರ ಇದೆ, ನೋಡ್ಕೊಂಡ್ಬಿಡಿ. ನಾನು ವೆಸ್ಟ್ ಫೇಸಿಂದ ಹೋಗ್ತೀನಿ. ಇಲ್ಲೂ ಕೂಡ ಮನೆ ಆಪೋಸಿಟ್ಟು ದೊಡ್ಡ ಗಿಡ, ಹೊಂಗೆ ಗಿಡನ ಇದೆ. ಬೇಕು ಅಂದರೆ ಇಟ್ಕೊಳ್ಳಿ, ಬೇಡ ಅಂದರೆ ರಿಮೂವ್ ಮಾಡ್ಬೋದು. ಇಲ್ಲೊಂದು ಗೇಟ್ ಇದೆ, ಈ ಗೇಟಿಂದ ಎಂಟ್ರಿ ಆಗ್ತಾ ಇದ್ದೀನಿ. ಸೆಟ್ಬ್ಯಾಕ್ ಎಲ್ಲ ಬಿಟ್ಟಿದ್ದಾರೆ, ತುಂಬ ಸ್ಪೇಷಿಯಸ್ ಜಾಗ. 30 ಫೀಟ್ ರಸ್ತೆ ಇದೆ, ಪಾರ್ಕಿಂಗು. ಗ್ರೌಂಡ್ ಫ್ಲೋರಲ್ಲಿ ಗ್ರಾನೈಟ್ ಫ್ಲೋರಿಂಗ್ ಕೊಟ್ಟಿದ್ದಾರೆ. ಬೇಗ ಬೇಗ ತೋರಿಸ್ಬಿಡ್ತೀನಿ. POP ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಲಿಫ್ಟ್ ಪ್ರಾವಿಷನ್ ಇದೆ, 1 BHK. ಅದ್ರದ್ದು ಬೀಗ ಇಲ್ಲ, ಬೀಗ ಬಂದಮೇಲೆ ತೋರಿಸ್ತೀನಿ. ಗ್ಯಾಸ್ ಪ್ರಾವಿಷನ್ ಕೊಟ್ಟಿದ್ದಾರೆ, ಸಂಪ್ ಕೊಟ್ಟಿದ್ದಾರೆ 13,000 ಲೀಟರ್ದು. ಬೋರ್ವೆಲ್ ಕೊಟ್ಟಿದ್ದಾರೆ, ಅದ್ರ ಪಕ್ಕನೇ ಕಾವೇರಿದ್ದು ಕೊಟ್ಟಿದ್ದಾರೆ. ಫುಲ್ ಫಿನ್ಸಿಂಗ್ ಆಗಿರೋ ಗೇಟ್ನ ಕೊಟ್ಟಿದ್ದಾರೆ. ದಿಸ್ ಈಸ್ ಪಾರ್ಕಿಂಗ್ ಗೆಳೆಯರ. ಇಲ್ಲಿ ಸ್ಟೇಕೇಸ್ ಕೆಳಗಡೆ ನಮಗೆ ಶೂ ರ್ಯಾಕ್ ಕೊಟ್ಟಿದ್ದಾರೆ, ಅಥವಾ ಗಾಡಿ ತೊಳೆಯೋ ವಸ್ತುಗಳನ್ನ ಇಡೋದಕ್ಕೆ ಕೊಟ್ಟಿದ್ದಾರೆ. UPS ಪಾಯಿಂಟಲ್ಲೇ ಸಿಗುತ್ತೆ. ಸೆಟ್ಬ್ಯಾಕ್ ಇಲ್ಲಿ ಬಿಟ್ಟಿದ್ದಾರೆ, ಸೆಟ್ಬ್ಯಾಕು ತೋರಿಸ್ತಾ ಇದ್ದೀನಿ. ಫುಲ್ ಫಿನ್ಸಿಂಗ್ ಆಗಿದೆ, ರೈಟ್. ಓಕೆ, ಇದು ಗ್ರೌಂಡ್ ಫ್ಲೋರಲ್ಲಿ ಇಷ್ಟಿರೋದು. ಮೇಲ್ಗಡೆ ಹೋಗೋಣ, ಬನ್ನಿ ಬೇಗ ಬೇಗ. ಎಲೆಕ್ಟ್ರಿಕ್ ಕನ್ಸೋಲ್ ಅಲ್ಲಿದೆ, SS 304 ಕೊಟ್ಟಿದ್ದಾರೆ ಜಿಂದಲ್ದು. ವೆಟರ್ ಫೋರ್ ಟೈಲ್ಸ್ ಕೊಟ್ಟಿದ್ದಾರೆ, 2x4. ವಾಲ್ ಕ್ಲೈಂಡಿಂಗು, ಇಲ್ಲಿ ಗ್ಲಾಸ್ ವರ್ಕ್ ಆಗಿದೆ. ಕೆಳಗಡೆಯಿಂದ ಮೇಲ್ಗಡೆ ಸ್ಟೇರ್ಕೇಸ್ ಈ ಥರ ಇದೆ. ಮೇಲ್ಗಡೆ PVC ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ. ಎರಡೂ ಸೈಡು ನಮಗೆ 2x4 ವೆಟರ್ ಫೋರ್ ಟೈಲ್ಸ್ ವಿತ್ ಬಾರ್ಡರ್ ಇರೋದನ್ನ ಮಾಡಿಸಿದ್ದಾರೆ. ವಾಲ್ ಕ್ಲೈಂಡಿಂಗು, ಇಲ್ಲಿ 10mm ಟಫನ್ ಗ್ಲಾಸ್ಗೆ ಅಟ್ಯಾಚ್ಮೆಂಟು SS ಕೊಟ್ಟಿದ್ದಾರೆ. ಇದು ನಾರ್ತ್ ಮೇನ್ ಡೋರ್ ಬರುತ್ತೆ. ಮನೆ ಹೊರಗಡೆ ಬಂದರೆ ಯಾವುದೋ ಕಾಡಲ್ಲಿ ನಿಂತಿರೋ ಥರ ಫೀಲ್ ಆಗ್ತದೆ ನನಗೆ. ಗ್ರೀನರಿ ತುಂಬ ಚೆನ್ನಾಗಿದೆ. ಈ ಥರ ಮೇಲಿಂದ ಕೆಳಗಡೆ ಕಾಣಿಸೋದು ಗೆಳೆಯರೆ. ಓಕೆ, ಇದು ಟೀಕ್ ವುಡ್. ಪ್ರತಿಯೊಂದು ಈ ಮನೆಯಲ್ಲಿ ವುಡ್ ವರ್ಕ್ ಏನಿದೆಯಲ್ಲ, ಟೀಕಲ್ಲಿ ಮಾಡಿರುವಂಥದ್ದು. ಇದು ನಾರ್ತ್ ಮೇನ್ ಡೋರ್ ಆಗಿರುತ್ತೆ. ಒಳಗಡೆ ಹೋಗೋಣ. ಫ್ಲೋರ್ ಬಂದು ಲ್ಯಾಮಿನೇಷನ್ ಮಾಡಿಸಿದ್ದಾರೆ, ಇಟಾಲಿಯನ್ ಮಾರ್ಬಲ್ ಕೊಟ್ಟಿದ್ದಾರೆ. POP ವಿತ್ ವಿನಿಯರ್ ಲ್ಯಾಮಿನೇಟೆಡ್ ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ. ದಿಸ್ ಈಸ್ ಬಿಗ್ ಹಾಲ್, TV ಕ್ಯಾಬಿನೆಟು, ಪೂಜಾ ರೂಮು, ಸ್ಟೇರ್ ಕೇಸು ಆ ಕಡೆ ಬಂದಿದೆ. ನೈಸ್ ವರ್ಕ್. ಓಕೆ, ನಾನೀಗ TV ಕ್ಯಾಬಿನೆಟ್ ಹತ್ರ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಲೈಕ್ ಈ ಥರ ಇದೆ ಮೇನ್ ಡೋರ್ ಎಂಟ್ರಿ. ಹಾಲು, ಹಾಲಲ್ಲಿ ಅಲ್ಲೂ ಸೋಫಾ, ಇಲ್ಲೂ ಸೋಫಾ, ಇಲ್ಲಿ ಎಲ್ಲಾದರೂ ಹಾಕೋಬೋದು, ಅಷ್ಟು ದೊಡ್ಡದಾಗಿದೆ. ಲಿಫ್ಟ್ ಬಂದು ಅಲ್ಲಿ ಬರುತ್ತೆ, ಲಿಫ್ಟ್ ಆಪೋಸಿಟ್ ಸ್ಟೇರ್ಕೇಸ್ ಬರುತ್ತೆ. ಆ ವುಡನ್ ಆರ್ಚ್ ಒಳಗಡೆ ಹೋದರೆ ಕಿಚನು, ಡೈನಿಂಗ್ ರೂಮು ಎಲ್ಲ ಆ ಕಡೆ ಬರುತ್ತೆ. ಸರಿನಾ, ದಿಸ್ ಈಸ್ ಹಾಲ್ ಕವರ್ ಮಾಡ್ತಾಯಿದ್ದೀನಿ. ಒಂದು ವಿಂಡೋ ಬರುತ್ತೆ, ಪೂಜಾ ರೂಮು, TV ಕ್ಯಾಬಿನೆಟ್ ಸ್ವಲ್ಪ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಇಲ್ಲಿ ನಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ, ಇಲ್ಲೂ ಕೂಡ UPS ಪಾಯಿಂಟ್ ಮಾಡಿ ಕೊಟ್ಟಿದ್ದಾರೆ, ಹೇಗಾದರೂ ಮಾಡ್ಕೋಬೋದು. ಪೂಜಾ ರೂಮು, ಇದು ಪೂಜಾ ರೂಮ್ ಆಗಿರುತ್ತೆ ಗೆಳೆಯರೆ. ಫುಲ್ಲು ಟೀ ಕುಡ್ಡಲ್ಲಿ ಆರ್ಚ್ ಮಾಡಿಕೊಟ್ಟಿದ್ದಾರೆ. ಲೈಕ್ ಈ ಥರ ಇದೆ, ಇಬ್ಬರು ಕೂತ್ಕೊಂಡು ಪೂಜೆ ಮಾಡೋ ಥರ ಮಾಡಿಕೊಟ್ಟಿದ್ದಾರೆ. ಗೋಲ್ಡನ್ ಬಾರ್ಡರ್ ವಿತ್ 2x4 ವೆಟ್ಫೈ ಟೈಲ್ಸ್ ಈ ಥರ ಇದೆ. ಇದು ಹಾಲು ಆಯಿತು. ಈಗ ಕಿಚನ್ ರೂಮ್ಗೆ ಹೋಗೋಣ, ಅಡುಗೆ ಮನೆಗೆ. ಇದು ಆರ್ಚ್ ಮಾಡಿಕೊಟ್ಟಿದ್ದಾರೆ ವುಡ್ ವರ್ಕಲ್ಲಿ, ವಿತ್ ಟಫನ್ ಗ್ಲಾಸು, ಡಿಸೈನ್ ಗ್ಲಾಸ್ ಹಾಕಿದ್ದಾರೆ. ಲೆಫ್ಟ್ ಸೈಡಿಗೆ ಲಿಫ್ಟ್ ಬರುತ್ತೆ, ರೈಟ್ ಸೈಡಿಗೆ ರೂಮ್ಗಳಿಗೆ ಹೋಗೋದಕ್ಕೆ ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ. ಈಗ ನನ್ನ ಆಪೋಸಿಟ್ ಎದುರುಗಡೆ ಕಾಣಿಸ್ತಾ ಇರೋದು ಮಾಡ್ಯುಲರ್ ಕಿಚನ್. ಕಿಚನ್ ರೂಮ್ ಹೆವಿ ದೊಡ್ಡದಾಗಿದೆ ಗೆಳೆಯರೆ, ಎಷ್ಟು ಚೆನ್ನಾಗಿದೆ, ಚೆನ್ನಾಗಿದೆ. ಎಲ್ ಶೇಪಲ್ಲಿ ಸ್ಲ್ಯಾಬ್ ಮಾಡಿಕೊಟ್ಟಿದ್ದಾರೆ, ಅಲ್ಲಿ ಅಕ್ವಾಗಾರ್ಡ್ ಪಾಯಿಂಟು, ಚಿಮ್ನಿ ಪಾಯಿಂಟು ಮಾಡಿಕೊಟ್ಟಿದ್ದಾರೆ. ಆಲ್ ಸಾಫ್ಟ್ ವಾಟರ್ ಬಾರ್ ಡಾಯಲ್ಗಳು ಕೊಟ್ಟಿರೋದು. ಇದೆಲ್ಲ ಹೈಡ್ರಾಲಿಕ್ ಲಿಫ್ಟು,
ಮೇಲ್ಗಡೆನೂ ಇದೆ ಓವರ್ ಹೆಡ್ ವಾಟ್ರೂಪರ್ಗಳು. ಓಕೆ, ಆಮೇಲೆ ಇಲ್ಲಿ ಫ್ರಿಜ್ ಪಾಯಿಂಟು ಎರಡು ಕೊಟ್ಟಿದ್ದಾರೆ, ಅದ್ರ ಹಿಂದ್ಗಡೆ ಒಂದಿದೆ ಇಲ್ಲೊಂದಿದೆ, ಫ್ರಿಜ್ನ ಇಲ್ಲಿ ಇಟ್ಕೋಬೋದು. ಅಲ್ಲಿ ಸ್ಪೇಸ್ ತುಂಬ ಇದೆ ಮನೆಗೆ, ಯಾವ ಥರ ಐಡಿಯಾ ಮಟ್ಟಲ್ಲಿ ಕಟ್ಟಿದ್ದಾರೆ ಗೊತ್ತಿಲ್ಲ. ಇಲ್ಲಿ ಯುಟಿಲಿಟಿ ಇದೆ, ಯುಟಿಲಿಟಿ ತೋರಿಸ್ಬಿಡ್ತೀನಿ. ಮನೆಯ ಯುಟಿಲಿಟಿ ಕೂಡ ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ. ಇಲ್ಲಿ ನಾವು ಡಿಶ್ ವಾಷರ್ನ ಇಟ್ಕೋಬೋದು, ವಿತ್ ಫಿನ್ಸಿಂಗ್ ಮಾಡಿ ಕೊಟ್ಟಿದ್ದಾರೆ, ಅಲ್ಲೂ ಹ್ಯಾಂಡ್ ಬೇಸನ್ ಮಾಡಿಕೊಡ್ತಾರೆ. ಡನ್. ಓಕೆ, ನಾನು ಇಲ್ಲಿದ್ದ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ. ಈಗ ಹಾಲ್ ಆ ಕಡೆ, ಮೇನ್ ಡೋರು, ಕಿಚನ್ ರೂಮು, ಫ್ರಿಜ್ ಪಾಯಿಂಟು. ಓಕೆ, ಆಮೇಲೆ ಇಲ್ಲಿ ಡೈನಿಂಗ್ ಹಾಲ್ ಏರಿಯಾ ಥರ ಆದರೂ ಮಾಡ್ಕೋಬೋದು, ನಿಮ್ಗೆ ಆಪ್ಷನ್ ಇದೆ, ಅಥವಾ ರೂಮ್ ಆದರೂ ಮಾಡ್ಕೋಬೋದು. ನೀವು ಅಕಸ್ಮಾತ್ ಡೈನಿಂಗ್ ಹಾಲ್ ಇಲ್ಲಿ ಮಾಡ್ಕೊತೀನಿ ಅನ್ನೋ ಹಾಗಿದ್ರೆ ಫ್ರಿಜ್ನ ಅಲ್ಲಿ ಇಟ್ಕೋಬೋದು, ಫ್ರಿಜ್ನ ಅಲ್ಲಿ ಇಟ್ಕೋಬೋದು. ಇದು ರೂಮ್ ಥರ ಬೇಕಾದರೂ ಮಾಡ್ಕೋಬೋದು, ಆಪ್ಷನ್ ಇದೆ, ಬನ್ನಿ ತೋರಿಸ್ಕೊಡ್ತೀನಿ. ಆ್ಯಕ್ಚುಲಿ ಇದು ಡೈನಿಂಗ್ ಹಾಲ್ ಥರ ಮಾಡ್ಕೊಂಡ್ರೇ ಚೆನ್ನಾಗಿ, ರೂಮ್ಗಳು ಮೇಲ್ಗಡೆ ನಾಲ್ಕು ಇದೆ ಅದೇ ಸಾಕು. ಪಿ ಒ ಪಿ ಫಾಲ್ ಸೀಲಿಂಗು, ನೀವು ಇಲ್ಲಿ 10 ಸೀಟರು ಹಾಕ್ಕೊಂಡ್ರೂ ಓಕೆ, ಆ ಥರ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಕ್ರ್ಯಾಕರ್ ಯೂನಿಟ್ ಮಾಡಿದ್ದಾರೆ, ಇದು ಇಲ್ಲಿ ಕೊಟ್ಟಿದ್ದಾರೆ. ಸರಿ, ಹಾಗಾದರೆ ಡೈನಿಂಗ್ ಹಾಲ್ ಏರಿಯಾ ನೋಡಿದ್ದೀನಿ. ಈಗ ಕಾಮನ್ ಬಾತ್ರೂಮ್ ಬರುತ್ತೆ, ಕಾಮನ್ ಬಾತ್ರೂಮ್ ತೋರಿಸ್ಕೊಡ್ತೀನಿ. ಅಲ್ಲೊಂದು ಹ್ಯಾಂಡ್ ಬೇಸನ್ನು ಆ್ಯಂಡ್ ಮಿರರ್ ಬರುತ್ತೆ. ಎಸ್, ಇದು ಬಾತ್ರೂಮ್ ಆಗಿರುತ್ತೆ, ಕಾಮನ್ ಬಾತ್ರೂಮು. ವಾಲ್ ಮೌಂಟೆಡ್ ಎಲ್ಲ, ಟಾಪ್ ಟು ಬಾಟಮ್ ವೆಟ್ರೂಫ್ ಟೈಲ್ಸ್ ಕೊಟ್ಟಿದ್ದಾರೆ, ಎಲ್ಲ ಜಾಗವರ್ ಫಿಟ್ಟಿಂಗ್ ಬರುತ್ತೆ. ಎಲ್ಲ ಡೋರ್ಗಳು ಟಿ ಕ್ಯೂ ಆಗಿರುತ್ತೆ, ಡೋರ್ ಆಲ್ಸೋ. ಓಕೆ, ಇದು ಡೈನಿಂಗ್ ಹಾಲು, ಯುಟಿಲಿಟಿ, ಕಿಚನ್ ರೂಮ್. ಒಂದು ಸರ್ಕಲ್ ತೋರಿಸ್ತಾ ಇದ್ದೀನಿ, ನೋಡ್ಕೊಂಡ್ಬಿಡಿ. ಈ ಥರ ಇದೆ ಕಾಮನ್ ಬಾತ್ರೂಮು, ಡೈನಿಂಗ್ ಹಾಲು. ಓಕೆನಾ, ಡನ್. ಫಸ್ಟ್ ಫ್ಲೋರಲ್ಲಿ ಎಲ್ಲ ಕವರ್ ಮಾಡಿದ್ದೀನಿ, ಎಲ್ಲ ನೋಡ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ, ಕನ್ಫ್ಯೂಷನ್ ಇದ್ರೆ ಕೇಳಿ ಮತ್ತೆ ತೋರಿಸ್ತೀನಿ. ಸ್ಟೇರ್ ಕೇಸಿಂದ ಹೋಗೋಣ. ಎಸ್ ಎಸ್ ಕೊಟ್ಟಿದ್ದಾರೆ, ಅದಕ್ಕೆ ಅಟ್ಯಾಚ್ಮೆಂಟ್ ಬಂದು ನಮಗೆ ವುಡನ್ ಪಿಲ್ಲರ್ ಕೊಟ್ಟಿದ್ದಾರೆ, ಟೀ ಕೂಡಲ್ಲಿ ಮಾಡಿರುವಂಥದ್ದು. ಅದು ಕೂಡ ವೆಂಟಿಲೇಷನ್ಗೆ ಹೋಗ್ತಾ ಹೋಗ್ತಾನೆ, ಅಲ್ಲೂ ಕೂಡ ಒಂದು ಬೆಳಕಿಗೋಸ್ಕರ ಬಿಟ್ಟಿದ್ದಾರೆ ವಿಂಡೋನ. ಮೇಲಿಂದ ಕೆಳಗಡೆ ಲುಕ್ಕು ಈ ಥರ ಬರುತ್ತೆ. ಈಗ ನಾನು ಸೆಕೆಂಡ್ ಫ್ಲೋರು ಮಾಸ್ಟರ್ ಬೆಡ್ರೂಮ್ ಮತ್ತು ಕಿಡ್ಸ್ ಬೆಡ್ರೂಮ್ ಹತ್ರ ಬಂದಿದ್ದೀನಿ. ಲಿಫ್ಟ್ ಪ್ರಾವಿಷನ್ ಆಪೋಸಿಟ್ ಬರುತ್ತೆ, ಸ್ಪೇಷಿಯಸ್ ಜಾಗ ಕೊಟ್ಟಿದ್ದಾರೆ. ಮೇಲ್ಗಡೆ ಪಿ ಒ ಪಿ ಫಾಲ್ ಸೀಲಿಂಗ್ ಜೊತೆಗೆ ವುಡ್ ವರ್ಕಲ್ಲಿ ಸ್ಕ್ವೇರಲ್ಲಿ ಮಾಡಿಕೊಟ್ಟಿದ್ದಾರೆ. ಈ ರೂಮಿಂದ ಸ್ಟೇರ್ ಕೇಸ್ ಲುಕ್ಕು ಈ ಥರ ಕಾಣಿಸುತ್ತೆ. ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಇದೆ, ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀನಿ ಫಸ್ಟು. ಓಕೆ, ದಿಸ್ ಈಸ್ ಮಾಸ್ಟರ್ ಬೆಡ್ರೂಮು. ಬಂಗ್ಲೆ ಅಂತಾರಲ್ಲ ಆ ಥರ ಇದೆ, ದೊಡ್ಡದಾಗಿ ಹೈಡ್ರಾಲಿಕ್ ಲಿಫ್ಟ್ ಕಾಟ್ ಕೊಟ್ಟಿದ್ದಾರೆ. ಎಲ್ಲ ವಿನಿಯರ್ ಲ್ಯಾಮಿನೇಷನ್ ಮಾಡಿರುವಂಥದ್ದು, ವುಡ್ ವರ್ಕು ಮಾಡಿದ್ದಾರೆ. ಅಲ್ಲೊಂದು ಕ್ವಶನ್ ಬರಬೇಕು, ಹೈಡ್ರಾಲಿಕ್ ಲಿಫ್ಟು, ಡೋರ್ ಟೈಪಲ್ಲಿ, ಸ್ಲೈಡಿಂಗ್ ಅಲ್ಲ, ಡೋರ್ ಟೈಪಲ್ಲಿ ಮಾಡಿಕೊಟ್ಟಿದ್ದಾರೆ ಮಾಸ್ಟರ್ ಬೆಡ್ರೂಮಿಗೆ. ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ, ಕಾರ್ನರ್ ಬೆಳಕು ತುಂಬ ಚೆನ್ನಾಗಿ ಬರ್ತಾ ಇದೆ, ಸ್ಟಡಿ ಮಾಡೋದಕ್ಕೆ ಅಥವಾ ಆಫೀಸ್ ವರ್ಕ್ ಮಾಡೋದಕ್ಕೆ ಚೆನ್ನಾಗಿದೆ. ಅದು ಗ್ರೀನರಿ. ಹಾಗೆ ಈ ಕಾಟ್ ಆಪೋಸಿಟ್ ನಮಗೆ ಡಿಪ್ ಬಿಗ್ ಟಿ ವಿ ಕ್ಯಾಬಿನೆಟ್ ಬರುತ್ತೆ ಇಲ್ಲಿದ್ದ. ಓಕೆ, ಈ ಆಪೋಸಿಟ್ ವಾಲು ಬಾಲ್ಕನಿ ಬರುತ್ತೆ, ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಚೆನ್ನಾಗಿದೆಯಲ್ಲ, ಟಾಪ್ ಟು ಬಾಟಮು ನೈಸ್ ವರ್ಕ್ ಅಂತ ಹೇಳ್ಬೋದು, ಚೆನ್ನಾಗಿ ಕೊಟ್ಟಿದ್ದಾರೆ. ಓಕೆ, ಇದು ಬಾಲ್ಕನಿನೂ ಅಷ್ಟೇ, ಒಂದು ರೂಮ್ ಥರ ಮಾಡಿಕೊಟ್ಟಿದ್ದಾರೆ, ಹೆವಿ ದೊಡ್ಡದಾಗಿದೆ. ಇದು ಆರ್ ವಿ ಇನ್ಸ್ಟಿಟ್ಯೂಟು, ಬನಶಂಕರಿ 6 ಸ್ಟೇಜಲ್ಲಿರುವಂಥದ್ದು, 80 ಫಿಟ್ ರೋಡ್. ಅದು ಮೇಲ್ಗಡೆಯಿಂದ ತೋರಿಸ್ಕೊಡ್ತೀನಿ. ಇದು ಮಾಸ್ಟರ್ ಬೆಡ್ರೂಮ್ ಆಯ್ತು, ಇವಾಗ ಕಿಡ್ಸ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಮಾಸ್ಟರ್ ಬೆಡ್ರೂಮ್ ಬಾತ್ರೂಮ್ನ ತೋರಿಸ್ಕೊಡ್ತೀನಿ. ಮಾಸ್ಟರ್ ಬೆಡ್ರೂಮ್ನ ಬಾತ್ರೂಮ್ ಇದ್ದಾಗಿರುತ್ತೆ, ಹೆವಿ ದೊಡ್ಡದು, ಎಲ್ಲ ವಾಲ್ ಮೌಂಟೆಡ್ ಆಗಿರುತ್ತೆ. ದೊಡ್ಡ ಬಾತ್ರೂಮ್, ಜಾಗ ತುಂಬ ಇದೆ.
ಚಿಕ್ಕ ಥರ ಕಾಣಿಸ್ತಿದೆ ಅಷ್ಟೇ, ಹೆವಿ ದೊಡ್ಡ ಇದ್ದಿದೆ. ಓಕೆ, ಇದು ವುಡ್ ವರ್ಕ್ ಚೆನ್ನಾಗಿದೆ, ಡಿಫ್ರೆಂಟಾಗಿ ಮಾಡಿಸಿದ್ದಾರೆ. ಸರಿ, ಹಾಗಾದರೆ ಈಗ ನನ್ನ ಆಪೋಸಿಟು ಕಿಡ್ಸ್ ಬೆಡ್ರೂಮ್ ಕಾಣಿಸ್ತಿದೆ, ಚಿಲ್ಡ್ರನ್ ಬೆಡ್ರೂಮು. ಚಿಲ್ಡ್ರನ್ ಬೆಡ್ರೂಮ್ ಒಂದು ತೋರಿಸ್ಕೊಡ್ತೀನಿ ನೋಡಿ. ಟಾಪ್ ಟು ಬಾಟಮ್ ಇಟಾಲಿಯನ್ ಮಾರ್ಬಲ್ ಸಿಗುತ್ತೆ, ವಿನಿಯರ್ ಲ್ಯಾಮಿನೇಷನ್ ಮಾಡಿರುವಂತಹ ವುಡ್ ವರ್ಕು ಸಿಗುತ್ತೆ ಇಲ್ಲಿ. ಕಾಟು ಚೆನ್ನಾಗಿದೆ. ವೆಂಟಿಲೇಷನ್ಗೆ ಕಾರ್ನರ್ ಅಲ್ವಾ, ಮೂರು ವಿಂಡೋ ಬರುತ್ತೆ. ಇಲ್ಲೂ ಕೂಡ ಓಪನ್ ಡೋರ್ ವಾಟ್ರ್ ಬೋರ್ಡ್ ಸಿಗುತ್ತೆ, ಅದು ಬಾಲ್ಕನಿ. ಆ ಮಾಸ್ಟರ್ ಬೆಡ್ರೂಮ್ಗೆ ನಮಗೆ ನಾರ್ತ್ ಫೇಸ್ ಬಾಲ್ಕನಿ ಸಿಗುತ್ತೆ, ಈ ಚಿಲ್ಡ್ರನ್ ಬೆಡ್ರೂಮ್ಗೆ ವೆಸ್ಟ್ ಫೇಸ್ ಬಾಲ್ಕನಿ ಸಿಗುತ್ತೆ ವಿತ್ ಟಿ ವಿ ಕ್ಯಾಬಿನೆಟ್ಟು. ಬಾತ್ರೂಮ್ ಬಂದು ಇಲ್ಲಿ ಬರುತ್ತೆ, ಹಿಂದ್ಗಡೆ ಈ ವಾಲ್ ಇದೆಲ್ಲ ಇಲ್ಲಿ ಬರುತ್ತೆ. ನೈಸ್ ವರ್ಕ್. ಬಾಲ್ಕನಿ ತೋರಿಸ್ಕೊಡ್ತೀನಿ. ಇದು ಕೂಡ ಕಿಡ್ಸ್ ಬೆಡ್ರೂಮ್ ಬಾಲ್ಕನಿ, ಚೆನ್ನಾಗಿದೆ. ಗ್ರೀನರಿ ತಣ್ಣಗಿದೆ ಮನೆ ಇದು. ಈ ಥರ ಇದೆ, ಚೆನ್ನಾಗಿ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಈ ಡೋರ್ ಹಿಂದ್ಗಡೆ ಆ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ, ವಾರ್ಡ್ರೋಬ್ ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ, ಬಟ್ಟೆ ಟವೆಲ್ ಎಲ್ಲ ಇಡೋದಕ್ಕೆ. ಹಾಗೆ ಇದ್ರ ಪಕ್ಕನೇ ನಮಗೆ ಮಾಸ್ಟರ್ ಬೆಡ್ರೂಮ್ ಅಂದರೆ ಕಿಡ್ಸ್ ಬೆಡ್ರೂಮ್ನ ಅಟ್ಯಾಚ್ ಬಾತ್ರೂಮ್ ಇದ್ದಾಗಿರುತ್ತೆ. ಓಕೆ, ಕಿಡ್ಸ್ ಬೆಡ್ರೂಮ್ ನೋಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಫ್ಲೋರ್ಗೆ ಮೂವ್ ಆಗೋಣ, ಬನ್ನಿ. ಈಗ ನಾನು ಥರ್ಡ್ ಫ್ಲೋರಲ್ಲಿ ಮತ್ತೆ ಎರಡು ಬೆಡ್ರೂಮ್ ಇರೋದನ್ನ ತೋರಿಸೋದಕ್ಕೆ ಹೋಗ್ತಾಯಿದ್ದೀನಿ, ಹಾಗೆ ಜೊತೆಯಲ್ಲೇ ಇರಿ. ಯಾರೆಲ್ಲ ಮನೆಗಳು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ, ಮೋಟಿವೇಟ್ ಆಗ್ತೀನಿ ಇನ್ನೂ ಒಳ್ಳೆಯ ವೀಡಿಯೋಗಳು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದು ಥರ್ಡ್ ಫ್ಲೋರು, ಇಲ್ಲೂ ಕೂಡ ಎರಡು ರೂಮ್ ಬರುತ್ತೆ, ಲಿಫ್ಟ್ ಆಪೋಸಿಟ್ ಬರುತ್ತೆ. ಲಿಫ್ಟ್ ಆಪೋಸಿಟಿಂದ ಸ್ಟೇರ್ ಕೇಸ್ ಈ ಥರ ಕಾಣಿಸುತ್ತೆ. ಇದು ನಮಗೆ ಮಲ್ಟಿ ಯುಟಿಲಿಟಿ ಪರ್ಪಸ್ ಮಲ್ಟಿ ಪರ್ಪಸ್ ರೂಮ್ ಆಗಿರುತ್ತೆ. ಪಿ ಒ ಪಿ ಫಾಲ್ ಸೀಲಿಂಗು, ಕಾರ್ನರ್ ವಿಂಡೋ ಎರಡು ಕೊಟ್ಟಿದ್ದಾರೆ. ಜಿಮ್ಮು, ಯೋಗ, ಫಂಕ್ಷನ್ನು, ಏರೋಬಿಕ್ಸು ಅಥವಾ ಮಕ್ಕಳು ಇದ್ದರೆ ಆಟ ಆಡೋದಕ್ಕೆ ಗ್ರೌಂಡು, ಹೋಮ್ ಥಿಯೇಟರು, ಇನ್ನು ಏನೇನಕ್ಕೂ ಯೂಸ್ ಮಾಡ್ಕೋಬೋದು ಈ ರೂಮ್ನ. ಇದಕ್ಕೂ ಕೂಡ ಬಾಲ್ಕನಿ ಮಾಡಿಕೊಟ್ಟಿದ್ದಾರೆ. ನೈಸ್ ವರ್ಕ್. ರಸ್ತೆ ಈಗ ಕಾಣಿಸ್ತಿದೆ ನೋಡಿ, 80 ಫಿಟ್ ರೋಡು, ಬಂಚಂಕ್ರಿ ಇದೆ ಅದು. ಮೇಲಿಂದ ಇನ್ನೂ ಚೆನ್ನಾಗಿ ಕಾಣಿಸ್ತದೆ, ತೋರಿಸ್ಕೊಡ್ತೀನಿ. ರೂಮ್ ಹೆವಿ ದೊಡ್ಡದಾಗಿದೆ ಗೆಳೆಯರೆ. ಇಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್ ಸಿಗುತ್ತೆ, ಕೆಳಗಡೆ ಏನು ನೋಡಿದಿರಲ್ಲ ಆ್ಯಸ್ ಇಟ್ ಈಸ್ ಅದೇ. ಜಾಗೋ ಫಿಟ್ಟಿಂಗು, ವಾಲ್ ಮೌಂಟೆಡು ಬರುತ್ತೆ. ಇದು ಗೆಸ್ಟ್ ಬೆಡ್ರೂಮು ಅಥವಾ ಮೂರನೆಯ ಮಾಸ್ಟರ್ ಬೆಡ್ರೂಮು ಅಂತಲೇ ಹೇಳ್ಬೋದು. ಮೂರು ರೂಮ್ಗಳಿಗೂ ಮೂರು ಕಾಟ್ ಕೊಟ್ಟಿದ್ದಾರೆ ವಿತ್ ಹೈಡ್ರಾಲಿಕ್ ಲಿಫ್ಟು. ಅಲ್ಲಿ ಬಂದು ಡ್ರಾಯರು, ವಾರ್ಡ್ರೋಬರು ಆ ಕಡೆ ಕೊಟ್ಟಿದ್ದಾರೆ. ಬಾಲ್ಕನಿ ಬರುತ್ತೆ, ಟಿ ವಿ ಕ್ಯಾಬಿನೆಟ್ಟು ಬಂದಿದೆ ಇದಕ್ಕೆ, ಎಲ್ಲ ವಿನಿಯರ್ ಲ್ಯಾಮಿನೇಷನ್ ಮಾಡಿದ್ದಾರೆ. ನಮ್ಮ ಬೆಂಗಳೂರು ಈ ಥರ ಇದೆ ರೈಟ್. ಬಾಲ್ಕನಿ ಆಯಿತು, ಮೂರನೇ ಬೆಡ್ರೂಮು ಆಯಿತು, ಬಾತ್ರೂಮ್ ಬಂದಿದೆ ತೋರಿಸ್ಕೊಡ್ತೀನಿ. ಹಾಗೇ ಇರಿ, ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ, ಸೇಮ್ ಕೆಳಗಡೆ ಏನು ನೋಡಿದಾರಲ್ಲ ಅದೇ ಥರ ಕಾಪಿ, ಜಸ್ಟ್ ವರ್ಕ್ ಮಾತ್ರ ಚಿಕ್ಕಪುಟ್ಟ ಚೇಂಜಸ್ ಇರುತ್ತೆ ಅಷ್ಟೇ. ಇದು ಮೂರನೇ ಬೆಡ್ರೂಮ್ನ ಬಾತ್ರೂಮ್ ಆಗಿರುತ್ತೆ, ಟಾಪ್ ಟು ಬಾಟಮ್ ಎರಡು ಪಾರ್ಟೇಷನ್ ಕೊಟ್ಟಿದ್ದಾರೆ, ಡ್ರೈ ಆ್ಯಂಡ್ ವೆಟ್ ಮಾಡ್ಕೋಬೋದು. ಲೈಕ್ ಆಯ್ತು ಇದು. ಈಗ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ. ಮನೆ ಯಾರಾದರೂ ನೋಡಬೇಕಂದ್ರೆ ಪ್ಲೀಸ್ ಫೋನ್ ಮಾಡಿ, ಕರ್ಕೊಂಬಂದು ಮನೆನ ತೋರಿಸ್ತೀನಿ. ತೊಗೊಳ್ಳಿಲ್ಲದ್ರೂ ಪರವಾಗಿಲ್ಲ, ಬಂದು ಮನೇನ ನೋಡಿ. ನಿಮಗೊಂದು ಬೇರೆ ಮನೆ ಕಟ್ಟುವ ಪ್ಲ್ಯಾನ್ ಇದ್ರಬೇಕಾದ್ರೆ ಈಸಿಯಾಗಿ ಸಿಕ್ಬಿಡುತ್ತೆ.
ಇಲ್ಲಿ ಟಾಪ್ ಫ್ಲೋರಲ್ಲಿ ಬಂದಿದ್ದೀನಿ, ಒಂದು ವಿಂಡೋ ಬಂದಿದೆ, ಬೆಳಕು ಚೆನ್ನಾಗಿ ಬಂದಿದೆ. ಮೇಲಿನವರೆಗೂ ಲ್ಯಾಮಿನೇಷನ್ ಮಾಡಿದ್ದಾರೆ, ಸ್ಕ್ರ್ಯಾಚ್ ಆಗಬಾರ್ದು ಅಂತ ಹೇಳಿ. ಹಾಂ, ಏನು ಮ್ಯೂಸಿಕಪ್ಪ. ಓಕೆ, ಇದು ಲಿಫ್ಟ್ ಮೇಂಟೆನೆನ್ಸ್ ರೂಮು, ಟಾಪ್ ಫ್ಲೋರು. ಫ್ಲೋರ್ ಬಂದು ವೆಟರ್ ಫೆ ಟೈಲ್ಸ್ ಕೊಟ್ಟಿದ್ದಾರೆ, ಸೆರಾಮಿಕ್ ಟೈಲ್ಸ್, ಸಾರಿ ಸೆರಾಮಿಕ್ ಟೈಲ್ಸ್. ಇದು ಈ ಥರ ಇದೆ ಗೆಳೆಯರೆ. ಮೇಲುಗಡೆ 1002 ಸಿಂಟ್ಯಾಕ್ಸ್ನ ಕೊಟ್ಟಿದ್ದಾರೆ. ವಾಷಿಂಗ್ ಮಷಿನ್ ಪಾಯಿಂಟ್ನ ಅಲ್ಲಿ ಕೊಟ್ಟಿದ್ದಾರೆ, ಇನ್ಲೇಟು, ಔಟ್ಲೇಟು, ಪ್ಲಗ್ ಪಾಯಿಂಟು. ಬಟ್ಟೆ ಒಣಗಾಕೋದಕ್ಕೆ ಕಂಬಿನ ಕೊಟ್ಟಿದ್ದಾರೆ. ಹ್ಯಾಂಡ್ ವಾಶಿಗೆ ಇಲ್ಲಿ ಕೊಟ್ಟಿದ್ದಾರೆ. ದೊಡ್ಡದಾಗಿದೆ ಮನೆ, ದೊಡ್ಡದಾಗಿದೆ ಅಂದರೆ. ಆರ್ ವಿ ಇನ್ಸ್ಟಿಟ್ಯೂಟ್ ಕಾಲೇಜ್ ಅದು, ಆರ್ ವಿ ದೊಡ್ಡದು ಎಲ್ಲೆಲ್ಲೋ ಕಾಲೇಜ್ಗಳಿದ್ದಾವೆ. ಇದು ಆರ್ ವಿ ಇನ್ಸ್ಟಿಟ್ಯೂಟ್, ಇದು ಚೆನ್ನಾಗಿದೆ ಕಾಲೇಜು. ಆ ಕಾಲೇಜ್ ರೋಡೇ ಇದಾಗಿರುತ್ತೆ. ಹ್ಞೂ, 80 ಫೀಟ್ ರೋಡ್ ಇದೆ, ತೋರಿಸ್ಕೊಡ್ತೀನಿ. ಅದೇ 80 ಫೀಟ್ ರೋಡ್. ಸ್ಕೂಲ್ಗಳೆಲ್ಲ ತುಂಬ ಹತ್ತಿರ ಇದೆ ನಿಮಗಿಲ್ಲಿ. ನೈಸ್ ರೋಡು ಹತ್ತಿರ ಇಲ್ಲಿ, ಸೋಮನಹಳ್ಳಿ ನೈಸ್ ರೋಡು. ಇದು 80 ಫೀಟ್ ರೋಡ್ ಇದು. ಮೆಟ್ರೋ ಸ್ಟೇಷನ್ನು ಮ್ಯಾಕ್ಸಿಮಮ್ ಒಂದು ವಜ್ರಹಳ್ಳಿ ಮೆಟ್ರೋ ಸ್ಟೇಷನ್ 3 ಕಿಲೋಮೀಟರ್ ಆಗ್ಬೋದು. ತುಂಬ ಇಂಟರ್ನ್ಯಾಷನಲ್ ಸ್ಕೂಲ್ಗಳಿದ್ದಾವೆ, ರಾಷ್ಟ್ರೋತ್ಥಾನ ಆ ಥರ ಇದ್ದಾವೆ ಎಲ್ಲ. ಈಗ ಇನ್ನೊಂದ್ಸಲ ಡೀಟೇಲ್ಸ್ ಹೇಳ್ಬಿಡ್ತೀನಿ. ಈ ಮನೇದು 3040 ನಾರ್ತ್ ವೆಸ್ಟ್ ಕಾರ್ನರು, BDA, ಬನಶಂಕರಿ 6th stage 4th ಬ್ಲಾಕು. ಪ್ರೈಸ್ ಬಂದು ರೌಂಡ್ ಫಿಗರ್ 3 CR ಕೇಳ್ತಿದ್ದಾರೆ, ಸ್ಲೈಟ್ಲಿ ನೆಗೋಷಿಯೇಟ್ ಇದೆ. ಕೂತ್ಕೊಂಡು ಮಾತಾಡಿದರೆ ಹೆಚ್ಚು ಕಡಿಮೆ ಆಗುತ್ತೆ. ಮನೆ ನೋಡ್ಬೇಕಂದ್ರೆ ಪ್ಲೀಸ್ ಫೋನ್ ಮಾಡಿ, ಕರ್ಕೊಂಬಂದು ಮನೇನ ತೋರಿಸ್ತೀನಿ. ತೊಗೊಳ್ಳೋರು ಡೈರೆಕ್ಟ್ ಓನರ್ ಕಾಂಟ್ಯಾಕ್ಟ್ನೇ ಮಾಡಿಸ್ತೀನಿ, ಮಾತಾಡಿ ಅಂತೆ. ಈ ವಿಡಿಯೋಲಿ ಇಷ್ಟೇ, ನೆಕ್ಸ್ಟ್ ವೀಡಿಯೋಗಳಿಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ, ಬಾಯ್.